ಎಲ್ರಿಗೂ ನಮಸ್ಕಾರ. ಏನೆಲ್ಲ ಚೆನ್ನಾಗಿದ್ದೀರಾ? ಏನಿವತ್ತು ಈ ಟೋನಲ್ಲಿ ಹಿಂಗೆ ಮಾತಾಡ್ತಾವಲ್ಲ ಅಂತ ಅನ್ಕೊಂಡ್ರೆ ವಿಷಯ ಇದೆ. ಒಂದು ಕಥೆಗೆ ನಾಯಕ ಎಷ್ಟು ಮುಖ್ಯನೋ ಖಳನಾಯಕ ಕೂಡ ಅಷ್ಟೇ ಮುಖ್ಯ. ನಮ್ಮ ಇವತ್ತಿನ ಕಂಟೆಂಟ್ ಈಗಾಗಲೇ ನಿಮ್ಗೆ ಅರ್ಥ ಆಗಿರುತ್ತೆ. ಹೌದು, ನಮ್ಮ ಕನ್ನಡದ ಹಳೆ ಸಿನಿಮಾಸ್ಗಳ, ಐ ಮೀನ್ ಓಲ್ಡ್ ಈಸ್ ಗೋಲ್ಡ್ ಮೂವಿಗಳ ವಿಲನ್ಸ್ಗಳ ಬಗ್ಗೆ. ಇವ್ರು ಇದ್ದಿದ್ದಕ್ಕೇನೆ ಅಂದಿನ ಸಿನಿಮಾಗಳು ಹಿಟ್ ಆಗಿದ್ದಕ್ಕೆ ಒಂದು ಕಾರಣ. ನಾವಿವತ್ತು ಹೇಳಕ್ಕೆ ಹೊರಟಿರೋ ಕಂಟೆಂಟ್ ನಮ್ಮ ಕನ್ನಡ ಚಿತ್ರಗಳ ಎವರ್ ಗ್ರೀನ್ ವಿಲನ್ಸ್. ಕನ್ನಡ ಸಿನಿಮಾದ ಎಲ್ಲಾ ಮಾಹಿತಿಗಳಿಗೆ ಟೆಲಿಗ್ರಾಮ್ ಅಲ್ಲಿ ಖಡಕ್ ಸಿನಿಮಾ ಗ್ರೂಪ್ಗೆ ಜಾಯ್ನ್ ಆಗಿ ಮತ್ತು ಕನ್ನಡದ ಒಳ್ಳೊಳ್ಳೆ ಶಾರ್ಟ್ ಫಿಲಂಗಳನ್ನ ನೋಡೋದಕ್ಕೆ ಖಡಕ್ ಚಾಯ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬಾಲಕೃಷ್ಣ ಕಿವಿ ಕೇಳಿಸದೆ ಇದ್ರು ಸಹನಟನ ಹಾವಭಾವ ನೋಡಿ ನಟಿಸ್ತಿದ್ದ ಬಾಲಕೃಷ್ಣನವರು ಕಪ್ಪು ಬಿಳುಪಿನ ಹಲವು ಚಿತ್ರಗಳಲ್ಲಿ ಖಳನಾಯಕರಾಗಿ ನಟಿಸಿದ್ರು. ಕನ್ನಡ ಚಿತ್ರಗಳ ಚಿತ್ರೀಕರಣಕ್ಕಾಗಿ ತಮ್ಮೆಲ್ಲ ಆಸ್ತಿನ ಮಾರಿ ಅಭಿಮಾನ್ ಸ್ಟುಡಿಯೋನ ಕಟ್ಟಿದ್ರು. ವಜ್ರಮುನಿ, ರೌದ್ರ ನಟನೆ ಮತ್ತು ಕಂಚಿನ ಕಂಠದಿಂದ ಕನ್ನಡ ಪ್ರೇಕ್ಷಕರ ಎದೆಯಲ್ಲಿ ನಡುಕ ಹುಟ್ಟಿಸಿದಂತಹ ವಜ್ರಮುನಿ ತಮ್ಮ ಪ್ರಚಂಡ ರಾವಣ ನಾಟಕದ ರಾವಣನ ಪಾತ್ರದ ಖ್ಯಾತಿಯಿಂದ ಚಿತ್ರರಂಗಕ್ಕೆ ಬಂದರು. ನಟಭಯಂಕರ ಮತ್ತು ನಟಭೈರವ ಖ್ಯಾತಿ ಪಡೆದರು. ಇವರು ಮಲ್ಲಮ್ಮನ ಪವಾಡ ಸಿನಿಮಾದಿಂದ ಸಿನಿ ಪಯಣನ ಆರಂಭಿಸಿದರು. ಎಂ ಪಿ ಶಂಕರ್ ಅವರು ಕನ್ನಡದ ಪ್ರಸಿದ್ಧ ನಟ, ನಿರ್ದೇಶಕ ಮತ್ತು ಚಿತ್ರ ನಿರ್ಮಾಪಕ. ಮೂಲತಃ ಕುಸ್ತಿಪಟುವಾಗಿ ಮೈಸೂರಿನ ದಸರಾ ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಿದ್ದ ಇವರು ನಂತರ ಚಿತ್ರರಂಗಕ್ಕೆ ಬಂದು ನಟನಾಗಿ ಮತ್ತು ನಿರ್ಮಾಪಕರಾಗಿ ಭರಣಿ ಚಿತ್ರ ಬ್ಯಾನರ್ ಮೂಲಕ ಪ್ರಸಿದ್ಧರಾದರು. ಸುದರ್ಶನ್, ನಾಯಕನಾಗಿ ಸಿನಿ ಪಯಣ ಆರಂಭಿಸಿದ ಇವರು ನಂತರ ಹಲವು ಚಿತ್ರಗಳಲ್ಲಿ ಖಳನಾಯಕನಾಗಿ ಮಿಂಚಿದರು. ಕನ್ನಡ ಮಾತ್ರವಲ್ಲದೆ ತಮಿಳು, ತೆಲುಗು, ಹಿಂದಿ ಮತ್ತು ಮಲಯಾಳಂ ಸೇರಿ ಸುಮಾರು 250ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದರು. ಇವರು ಸಹೋದರ ಆರ್ ಎನ್ ಜೈಗೋಪಾಲ್, ಕನ್ನಡದ ಪ್ರಸಿದ್ಧ ಗೀತ ರಚನಾಕಾರ ಮತ್ತು ನಿರ್ದೇಶಕ. ಶಕ್ತಿ ಪ್ರಸಾದ್, ಜೆ ಸಿ ರಾಮಸ್ವಾಮಿ ಹೆಸರಿನ ಇವರು ಚಿತ್ರರಂಗದಲ್ಲಿ ಶಕ್ತಿ ಪ್ರಸಾದ್ ಹೆಸರಿನ ಮೂಲಕ ಸುಮಾರು 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಖಳನಾಯಕನಾಗಿ ಮತ್ತು ಪೋಷಕ ನಟನಾಗಿ ಮಿಂಚಿದರು. ಪುತ್ರ ಅರ್ಜುನ್ ಸರ್ಜಾ ಮತ್ತು ಮೊಮ್ಮಕ್ಕಳಾದ ಚಿರಂಜೀವಿ, ಧ್ರುವ ಮತ್ತು ಐಶ್ವರ್ಯ ಕೂಡ ಚಿತ್ರರಂಗದಲ್ಲಿ ಆಸಕ್ತಿ ಹೊಂದಿಕೊಂಡು ಬಂದವರು. ದುರದೃಷ್ಟವಶ ಚಿರಂಜೀವಿ ಸರ್ಜಾ ಅವರು ಚಿಕ್ಕ ವಯಸ್ಸಿಗೆ ವಿಧಿವಶರಾದರು. ತೂಗುದೀಪ ಶ್ರೀನಿವಾಸ್, 1966ರಲ್ಲಿ ತೆರೆಕಂಡ ತೂಗುದೀಪ ಸಿನಿಮಾದಿಂದ ಸಿನಿ ಪಯಣ ಆರಂಭಿಸಿದರು. ಶ್ರೀನಿವಾಸ್ ಅವರು ಮುಂದೆ ಕನ್ನಡದ ಪ್ರಖ್ಯಾತ ಖಳನಟರಾದರು. ಹಲವಾರು ಚಿತ್ರಗಳಲ್ಲಿ ವಜ್ರಮುನಿ, ತೂಗುದೀಪ ಶ್ರೀನಿವಾಸ್, ದೊಡ್ಡಣ್ಣ ಜೋಡಿ ಖಳನಾಯಕರಾಗಿ ಮಿಂಚ್ತಾ ಇದ್ರು. ರಾಜ್ಕುಮಾರ್ ಹಾಗೂ ಇವರ ಕಾಂಬಿನೇಷನ್ ತುಂಬಾ ಕಡೆ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಇವರ ಹಿರಿಯ ಪುತ್ರ ದರ್ಶನ್ ರವರು ಪ್ರಸ್ತುತ ಕನ್ನಡದ ಟಾಪ್ ನಾಯಕ ನಟರಲ್ಲೊಬ್ರು. ಟೈಗರ್ ಪ್ರಭಾಕರ್, ತಮ್ಮ ಬಲಾಢ್ಯ ದೇಹ, ವಿಶಿಷ್ಟ ಕಂಗ್ಲಿಷ್ ಭಾಷೆಯಿಂದ ಅಪಾರ ಖ್ಯಾತಿ ಹೊಂದಿದ್ದ ಟೈಗರ್ ಪ್ರಭಾಕರ್ ಅವರು ಕನ್ನಡ ಮಾತ್ರ ಅಲ್ಲದೆ ತಮಿಳು, ತೆಲುಗು ಮತ್ತು ಹಿಂದಿ ಚಿತ್ರಗಳಲ್ಲೂ ಕೂಡ ಖಳನಟನಾಗಿ ಮಿಂಚಿದ್ರು. ನಂತರ ನಾಯಕನಾಗಿ ಹೆಚ್ಚು ಖ್ಯಾತಿ ಪಡೆದ ನಂತರ ಕೆಲ ಸಿನಿಮಾಗಳನ್ನ ನಿರ್ಮಿಸಿ ನಿರ್ದೇಶನ ಕೂಡ ಮಾಡಿದ್ದಾರೆ. ಸುಧೀರ್, ಸುಮಾರು 200ಕ್ಕಿಂತ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವ ಸುಧೀರ್ ಅವರು ಕನ್ನಡದ ಖ್ಯಾತ ಖಳನಟರಲ್ಲೊಬ್ಬರು. ಸಾಂಗ್ಲಿಯಾನ ಚಿತ್ರಗಳ ಕುಮ್ಮಿ ಪಾತ್ರ ತುಂಬಾ ಜನಪ್ರಿಯ. ಇವರ ವಾಯ್ಸ್ ಸಖತ್ ಯುನೀಕ್ ಆಗಿದೆ, ಲುಕ್ಸ್ ಕೂಡ ಅಷ್ಟೇ ಕಲರ್ ಆಗಿದೆ. ಇವರ ಇಬ್ಬರು ಪುತ್ರರಾದ ನಂದಕಿಶೋರ್ ಮತ್ತು ತರುಣ್ ಕನ್ನಡ ಚಿತ್ರರಂಗದಲ್ಲಿ ನಿರ್ದೇಶಕನಾಗಿ ಖ್ಯಾತಿ ಗಳಿಸಿದ್ದಾರೆ. ಸುಂದರ ಕೃಷ್ಣ ಅರಸ್, ನಟನಾಗಿ ಮತ್ತು ಕಂಠದಾನ ಕಲಾವಿದನಾಗಿ ಕಾರ್ಯನಿರ್ವಹಿಸಿದ ಇವರು ಹಲವು ಚಿತ್ರಗಳಲ್ಲಿ ಖಳನಾಯಕ ಮತ್ತು ಪೋಷಕ ಪಾತ್ರಗಳಲ್ಲಿ ಮಿಂಚಿದ್ದಾರೆ. ಶಂಕರ್ ನಾಗ್ ಜೊತೆ ಒಂದಾನೊಂದು ಕಾಲದ ಚಿತ್ರದ ಮೂಲಕ ಬೆಳಕಿಗೆ ಬಂದವರು. ಈ ಸಿನಿಮಾದ ನಟನೆಗಾಗಿ ರಾಜ್ಯ ಪ್ರಶಸ್ತಿ ಕೂಡ ಪಡೆದರು. ಎ2 ಎದುರೇಟು ಫಿಲಮ್ ಅಂತೂ ಇವ್ರ ಆಕ್ಟಿಂಗ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಇವರು ನಗೋ ಶೈಲಿಯಂತೂ ಕೇಳದ ಮಜಾ. ಧೀರೇಂದ್ರ ಗೋಪಾಲ್, ಶಿವನೇ ಶ್ಯಾಮ್ ಪೋಲಿಂಗ ಡೈಲಾಗ್ ಇಂದ ತುಂಬಾ ಪ್ರಸಿದ್ಧಿ ಪಡೆದಿದ್ರು. ಕನ್ನಡದ ಖ್ಯಾತ ಹಾಸ್ಯ ನಟರಾಗಿ ಗುರುತಿಸಿಕೊಂಡಿರೋ ಇವರು ತಮ್ಮ ಸಿನಿ ಜೀವನದ ಆರಂಭದಲ್ಲಿ ಹಲವಾರು ಸಿನಿಮಾಗಳಲ್ಲಿ ಖಳನಾಯಕನ ಪಾತ್ರದಲ್ಲಿ ನಟಿಸಿದ್ರು. ವಿಷ್ಣುವರ್ಧನ್ರ ನಾಗರಹಾವು ಚಿತ್ರದ ಮೂಲಕ ಚಿತ್ರರಂಗ ಪ್ರವೇಶಿಸಿದ ಇವರು ನಂತರ ವಿಷ್ಣುವರ ಸಾಹಸ ಸಿಂಹ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಖಳನಾಯಕನಾಗಿ ಮಿಂಚಿದ್ರು. ಮುಸುರಿ ಕೃಷ್ಣಮೂರ್ತಿ, ತಮ್ಮ ಹಾಸ್ಯ ನಟನೆಗೆ ಪ್ರಸಿದ್ಧರಾಗಿರುವ ಮುಸುರಿ ಕೃಷ್ಣಮೂರ್ತಿ ಅವರು ಮೈಸೂರಿನ ಹತ್ತಿರದ ಹಳ್ಳಿಯೊಂದರ ಜಮೀನುದಾರರ ಕುಟುಂಬದಲ್ಲಿ ಜನಿಸಿದ್ರು. ಅಭಿನಯದೆಡೆಗೆ ಆಸಕ್ತಿ ಇದ್ದ ಇವರು ಹಲವಾರು ಚಿತ್ರಗಳಲ್ಲಿ ಪ್ರಮುಖ ಖಳನಾಯಕರ ಸಹಾಯಕ ಪಾತ್ರಗಳಲ್ಲಿ ತಮ್ಮ ಹಾಸ್ಯ ಲೇಪಿತ ಕುಟಿಲ ಪಾತ್ರಗಳಿಂದ ಮಿಂಚಿದ್ರು. ಇವರು ನಟನೆಯನ್ನು ಗುರುತಿಸಿ ಯಾರು ಒಂದು ಅವಾರ್ಡ್ ಕೊಡಲಿಲ್ಲ ಅಂತ ಅನ್ನೋದು ತುಂಬಾ ಬೇಸರದ ಸಂಗತಿ. ದೊಡ್ಡಣ್ಣ, ನೀವೇನೇ ಹೇಳಿ, ನಮ್ಮ ದೊಡ್ಡಣ್ಣ ದೊಡ್ಡಣ್ಣನೇ. ಇವ್ರ ಸಿನಿಮಾದಲ್ಲಿ ಇದ್ರೇನೆ ಒಂದು ಕಳೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಸೂರ್ಯವಂಶ ಸಿನಿಮಾ. ಸುಮಾರು 800ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವ ದೊಡ್ಡಣ್ಣ ಅವರು 90ರ ದಶಕಕ್ಕಿಂತ ಪೂರ್ವದಲ್ಲಿ ಖಳನಾಯಕನ ಪಾತ್ರದಲ್ಲಿ ಮಿಂಚ್ತಾ ಇದ್ರು. 90ರ ದಶಕದ ನಂತರ ಹಾಸ್ಯ ಮತ್ತು ಪೋಷಕ ಪಾತ್ರಗಳತ್ತ ಗಮನ ವಹಿಸಿದ್ರು. ಯಾವ ಕ್ಯಾರೆಕ್ಟರ್ ಕೊಟ್ಟರು ಆ ಕ್ಯಾರೆಕ್ಟರ್ಗೆ ಸಖತ್ತಾಗಿ ಸೂಟ್ ಆಗ್ತಿದ್ರು ದೊಡ್ಡಣ್ಣ. ಮುಖ್ಯಮಂತ್ರಿ ಚಂದ್ರು, ನಮ್ಮ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳು ಟೆಂಪರರಿ, ಆದರೆ ಪರ್ಮನೆಂಟ್ ಮಂತ್ರಿ ಆಗಿರೋರು ಅಂದ್ರೆ ಅದು ನಮ್ಮ ಮುಖ್ಯಮಂತ್ರಿ ಚಂದ್ರು ಮಾತ್ರ.
ಹಾಸ್ಯ ನಟನೆ ಮತ್ತು ಕನ್ನಡ ಪರ ಹೋರಾಟಗಳ ಮೂಲಕ ಪ್ರಸಿದ್ಧರಾಗಿರುವ ಮುಖ್ಯಮಂತ್ರಿ ಚಂದ್ರುರವರು ಮೊದಲು ಗಂಭೀರ ಖಳನಾಯಕನ ಪಾತ್ರ ಮಾಡ್ತಾ ಇದ್ರು. ನಂತರ ಹಾಸ್ಯಲೇಪಿತ ಖಳನಾಯಕನ ಪಾತ್ರದಿಂದ ಸಂಪೂರ್ಣ ಹಾಸ್ಯಕ್ಕೆ ಸರಿದ್ರು. ಇಷ್ಟೊತ್ತು ಹೇಳಿದ್ದ ಖಳನಾಯಕರು ಯಾವ ಹೀರೋಗೂ ಕಮ್ಮಿ ಇಲ್ಲದಂಗೆ ಅಭಿನಯ ಮಾಡಿದ್ದಾರೆ. ಆದರೆ ಅವರನ್ನ ಯಾರು ನಾಯಕರಷ್ಟೇ ಸಮಾನವಾಗಿ ಗುರುತಿಸಲಿಲ್ಲ ಅನ್ನೋದೇ ಬೇಜಾರು. ಯಾರು ಮರ್ತಿದ್ರು ನಾವು ಮರೆಯಲ್ಲ ಬಿಡಿ. ಹೇಳಬೇಕು ಅಂದ್ರೆ ಈ ಪಟ್ಟಿ ಇನ್ನೂ ದೊಡ್ಡದಾಗಿದೆ. ಅದರಲ್ಲಿ ನಾವು ಕೀರ್ತಿರಾಜ್, ಶೋಭರಾಜ್ ಮುಂತಾದ ಖಳನಾಯಕರನ್ನ ಕಾಣಬಹುದು. ಲೇಟೆಸ್ಟ್ ಖಳನಾಯಕರ ಪಟ್ಟಿಯೊಂದಿಗೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ನಮ್ಮ ಚಾನೆಲ್ನ ವಿಡಿಯೋಸ್ನ ಹೀಗೆ ನೋಡ್ತಾ ಇರಿ. ಮತ್ತೆ ನಿಮ್ ಫೇವರೇಟ್ ಖಳನಾಯಕ ಯಾರು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು. ಇದೇ ತರ ಕನ್ನಡ ಸಿನಿ ಸುದ್ದಿಗಳಿಗೆ ಖಡಕ್ ಸಿನಿಮಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕಾನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ಯಾಕಂದ್ರೆ ಕನ್ನಡಿಗರನ್ನ ಕನ್ನಡಿಗರೇ ಬೆಳೆಸಬೇಕು.